ನಮಸ್ಕಾರ ಆಹಾರ ಪ್ರಿಯರೇ, ನಾನು ನಿಮ್ಮ ಉಮಾ. ಆನ್ಲೈನ್ ಅಡುಗೆಗೆ ಸ್ವಾಗತ. ಇವತ್ತು ಸಿಂಪ್ಲಿ ಸೂಪರ್ ಆಗಿರುವಂಥ ಒಂದು ಚಾಟ್ ರೆಸಿಪಿ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ತೋರಿಸ್ಕೊಡ್ತಾ ಇರುವಂಥ ರೆಸಿಪಿ ಬಂದುಬಿಟ್ಟು ಕಾಂಗ್ರೆಸ್ ಕಡಲೆಬೀಜ ಅಥವಾ ಮಸಾಲೆ ಕಡಲೆಬೀಜ ಅಂತಲೂ ಅಂತಾರೆ. ಹಾಗೆ ಅದರಿಂದಾನೇ ಚಾಟ್ನೆ ಆ ಥರ ಪ್ರಿಪೇರ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ಕಾಂಗ್ರೆಸ್ ಕಡಲೆಬೀಜ ಹಾಗೆ ಅದರ ಚಾಟ್ ಎರಡೂ ನೀವು ನೋಡಿ ಕಲಿಬೋದು. ಸೊ ಇದನ್ನು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿ, ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇದು ಸಿಂಪಲ್ ಆಗಿರುವಂಥ ರೆಸಿಪಿ, ಇದನ್ನು ಟ್ರೈ ಮಾಡಿ ಯಾವ ಥರ ಬಂತು ಅನ್ನೋದನ್ನು ಕಮೆಂಟ್ಸಲ್ಲಿ ತಪ್ಪದೇ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗಿದ್ರೆ ಬನ್ನಿ ಶುರು ಮಾಡೋಣ. ಮೊದಲಿಗೆ ಒಂದು ದಪ್ಪ ತಳೆಯಿರುವಂಥ ಕಡಾಯಿನ ಸ್ಟೌವ್ ಮೇಲೆ ಇಟ್ಕೊಳ್ಳಿ. ಅದಕ್ಕಾದ ನಂತರ ಅದಕ್ಕೆ ಒಂದು ಕಪ್ಪಷ್ಟು ಕಡಲೆಬೀಜ ಅಥವಾ ಶೇಂಗಾನ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಹುರ್ಕೊಳ್ಳಿ. ಜೋರಾಗಿಟ್ಟರೆ ಒಂದು ಕಡೆ ಸೀದೋದಂಗೆ ಆಗ್ಬಿಡುತ್ತೆ. ಇದನ್ನು ಸ್ವಲ್ಪ ಪೇಷನ್ಸಿಂದ ನಾವು ಹುರ್ಕೊಳ್ಬೇಕಾಗತ್ತೆ. ಈ ಚಾಟ್ ರೆಸಿಪಿಯಲ್ಲಿ ಶೇಂಗಾ ಹುರ್ಕೊಳ್ಳೋವಂಥದ್ದೇ ಒಂದು ಕೆಲಸ. ಅದು ಬಿಟ್ಟಮೇಲೆ ಉಳ್ಕಿದ್ದೆಲ್ಲನೂ ಸಿಂಪಲಾಗಿ ಈಸಿಯಾಗಿಯೇ ಮಾಡ್ಕೊಂಡು ಬಿಡ್ಬೋದು. ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಹುರ್ಕೊಳ್ಬೇಕಾದ್ರೆ ನೀವು ಸ್ವಲ್ಪ ದಪ್ಪ ತಳ ಇರುವಂಥ ಕಡಾಯಿ ಅಥವಾ ಬಾಣಲೆನೇ ಇಟ್ಕೊಳ್ಳಿ. ನಾರ್ಮಲ್ ತೆಳ್ಳಂದು ಇಟ್ಕೊಂಡ್ಬಿಟ್ರೆ ಸೀದೋಗ್ಬಿಡುತ್ತೆ ಬೇಗ ಅದಕ್ಕೆ. ಸೊ ನೋಡಿ, ಇದು ಲೈಟ್ ಬ್ರೌನ್ ಕಲರ್ ಮೇಲೆ ಬರ್ತಾ ಇದೆ ನೋಡಿ. ಅಲ್ಲಿವರೆಗೂ ನಾವು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಒಂದು 8-10 ನಿಮಿಷದವರೆಗೂ ನಮಗೆ ಟೈಮ್ ತೊಗೊಳುತ್ತೆ ಶೇಂಗಾನ ಹುರ್ಕೊಳ್ಳೋದಕ್ಕೆ. ಆಗ ಇದು ಶೇಂಗಾ ಹುರಿದಿರೋದಾಗಿದೆ ಅಂತಂದರೆ ಮೇಲಿನ ಸಿಪ್ಪೆ ಏನಿದೆ ನೋಡಿ, ಒಟ್ಟು ಅದಾಗಿನೇ ಬರುತ್ತೆ. ಅಲ್ಲಿವರೆಗೂ ನಾವು ಇದನ್ನು ನೋಡಿಕೊಂಡು ಹುರ್ಕೊಳ್ಬೇಕಾಗತ್ತೆ. ಸೊ ಇವಾಗ ಇದು ಆಗಿದೆ, ನಾನು ತಗೊಳ್ತಾ ಇದ್ದೀನಿ. ಇದನ್ನು ತಗೊಂಡ್ಬಿಟ್ಟು ಈಗ ಒಂದು ಪ್ಲೇಟಲ್ಲಿ ಹಾಕಿ ಆರೋದಕ್ಕೆ ಬಿಡೋಣ. ಬಿಸಿ ಇದ್ದಾಗೆ ನಾವು ಬಟ್ಟೆ ಮೇಲೆ ಹಾಕ್ಕೊಂಡ್ಬಿಟ್ಟು ಕೂಡ ತಕ್ಕೊಳ್ಬೋದು, ಆದರೆ ಆರಿದ್ರೆ ಚೆನ್ನಾಗಿ ಕೈಯಿಂದನೇ ತಗೊಂಡ್ಬಿಡ್ಬೋದು. ಈಗ ನಾನು ಶೇಂಗಾ ಮೇಲೆ ಇರುವಂಥ ಹೊಟ್ಟು ಅಥವಾ ಸಿಪ್ಪೆನ ತೆಗಿತಾ ಇದ್ದೀನಿ ನೋಡಿ. ಇದನ್ನು ಆ ಥರ ಮಾಡ್ತಾ ಇದ್ದೀನೋ, ನೀವು ಆ ಥರ ಮಾಡಿದರೆ ಶೇಂಗಾ ಬೀಜನೂ ಆಗ್ಬಿಡುತ್ತೆ, ಹಾಗೆ ಸಿಪ್ಪೆನೂ ಹೋಗುತ್ತೆ ನೋಡಿ. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಬಂದೆ ನಾನು. ಸೊ ನೋಡಿ, ಶೇಂಗಾನ ಎರಡು ಭಾಗ ಆಗಿ ಮಾಡ್ಕೊಳ್ಬೇಕು. ನಾನು ಯಾವ ಥರ ತೋರಿಸಿದ್ದೀನಿ ನೋಡಿ, ಆ ಥರನೇ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಅದೇ ಬಾಣಲಿನ ನಾನು ಸ್ಟೌ ಮೇಲೆ ಇಟ್ಕೊಂಡಿದ್ದೀನಿ. ಅದಕ್ಕಾದ ನಂತರ 2 ಟೇಬಲ್ ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಅಷ್ಟೇ ಎಣ್ಣೆ ಸಾಕಾಗುತ್ತೆ, ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಾಗೋದಿಲ್ಲ. ಅದಾದ ನಂತರ ಇದಕ್ಕೆ ನಾನು 2 ಕಡ್ಡಿಯಷ್ಟು ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಕರಿಬೇವನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಕರಿಬೇವು ಕರಕರ ಅನ್ನೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದೆಲ್ಲವನ್ನು ನೀವು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ. ನಿಮಗೆ ಕರಿಬೇವು ಹೆಚ್ಚು ಇಷ್ಟ ಆಗುತ್ತೆ ಅಂತಂದರೆ ಇನ್ನೊಂದು ಕಡ್ಡಿಯಷ್ಟು ಕರಿಬೇವನ್ನ ಕೂಡ ಹಾಕ್ಕೊಳ್ಬೋದು. ಇವಾಗ ಇದು ಚೆನ್ನಾಗಾಗಿದೆ. ಇದಕ್ಕೆ ನಾನು 1/4 ಚಮಚದಷ್ಟು ಅರಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ಆಮೇಲೆ 1/4 ಚಮಚದಷ್ಟು ಮೆಣಸಿನ ಪುಡಿನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 1/4 ಚಮಚದಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಆಮೇಲೆ 1/4 ಚಮಚದಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಇದಕ್ಕೆ ನಾನು ಸ್ವಲ್ಪ ಇಂಗನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಟೌವ್ನ ಸಿಮ್ಮಲ್ಲೇ ಇಟ್ಕೊಳ್ಳಿ, ಇಲ್ಲಾಂತಂದರೆ ಪುಡಿಯೆಲ್ಲ ಹಾಕಿದ್ಮೇಲೆ ಸೀದೋಗ್ಬಿಡುತ್ತೆ. ಮುಂಚೆನೇ ಹುರಿದಿಟ್ಕೊಂಡಿರುವಂಥ ಶೇಂಗಾ ಬೀಜಗಳನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಶೇಂಗಾನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 2-3 ನಿಮಿಷವರೆಗಾದರೂ ನಾವು ಇದರಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಶೇಂಗಾ ಚೆನ್ನಾಗಿ ಇದರಲ್ಲಿರುವಂಥ ಉಪ್ಪು ಖಾರ ಎಲ್ಲನೂ ಹೀರ್ಕೊಳ್ಬೇಕು. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದನ್ನು ನಾನು ಇಳಿಸ್ಕೊಂಡ್ಬಿಟ್ಟು ಒಂದು ಪ್ಲೇಟಲ್ಲಿ ಆರೋದಕ್ಕೆ ಇಡ್ತೀನಿ. ಇವಾಗ ಇದು ಆರಿದೆ, ಇದರಲ್ಲಿ ಇರುವಂಥ ಕರಿಬೇವು ಎಲೆ ಏನಿರುತ್ತೆ ನೋಡಿ, ಅದನ್ನೆಲ್ಲ ಕೈಯಿಂದನೇ ಇಸುಕ್ಬಿಟ್ಟು ಇದರಲ್ಲಿನೇ ಕಲಸೋಣ. ಈ ಥರ ಕಲಸೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ಇಷ್ಟು ಮಾಡ್ಕೊಂಡ್ಬಿಟ್ರೆ ಕಾಂಗ್ರೆಸ್ ಕಡ್ಡೆ ಬೀಜ ರೆಡಿಯಾಗುತ್ತೆ. ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ನಮ್ಗೆ ಯಾವಾಗ ಬೇಕಿದ್ರೆ ಅವಾಗ ತಿನ್ಬೋದು. ಹಾಗೆ ಇದಕ್ಕೆ ನಾನು ಚಾಟ್ನ ಯಾವ ಥರ ಮಾಡೋದು ಅಂತ ಹೇಳಿ ಇವಾಗ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಪಾತ್ರನ ತೊಗೊಂಡ್ಬಿಟ್ಟು ಅದಕ್ಕೆ ನಾನು 1/4 ಕ್ಯಾರೆಟ್ನ ತುರಿದಿರುವಂಥದ್ದನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಸ್ವಲ್ಪ ಈರುಳ್ಳಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ 1/4ದಷ್ಟು ಟೊಮೆಟೊನ ಬೀಜ ತೆಗೆದ್ಬಿಟ್ಟು ಹೆಚ್ಚಿರುವಂಥದ್ದನ್ನು ಹಾಕ್ಕೊಳ್ತಾ ಇದ್ದೀನಿ. 1/4 ಚಮಚದಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ರುಚಿಗೆ ನೋಡಿಬಿಟ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಅದಾದಮೇಲೆ 1/4 ಚಮಚದಷ್ಟು ನಾನು ಚಾಟ್ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂತಂದರೆ ಸ್ಕಿಪ್ನ ಮಾಡ್ಬೋದು. ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ 1/4 ಹೋಳು ನಿಂಬೆಹಣ್ಣು ರಸವನ್ನು ಹಿಂಡ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಸ್ಕೊಳ್ಳೋಣ. ಈ ಥರ ನಾವು ಕಾಂಗ್ರೆಸ್ ಕಡಲೆಬೀಜನ ರೆಡಿ ಮಾಡಿಟ್ಬಿಟ್ರೆ ಈ ಥರ ಒಂದು ಚಾಟ್ನ ಮಾಡಿಕೊಂಡು ಯಾವಾಗ ಬೇಕಿದ್ರೆ ಅವಾಗ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಮಾಡ್ಕೊಳ್ಳೋದಂದ್ರೂ ತುಂಬ ಈಸಿ. ಈಗ ನಾನು ಮುಂಚೆನೇ ರೆಡಿ ಮಾಡಿಟ್ಕೊಂಡಿರುವಂಥ ಕಾಂಗ್ರೆಸ್ ಕಡಲೆಬೀಜನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಂಡ್ಬಿಟ್ರೆ ಕಾಂಗ್ರೆಸ್ ಕಡಲೆಬೀಜದ ಚಾಟ್ ರೆಡಿ ಆಗಿಬಿಡುತ್ತೆ. ನೀವು ಇದಕ್ಕೆ ಬೇಕಿತ್ತು ಅಂತಂದರೆ ಮಂಡಾಳ ಕೂಡ ಹಾಕ್ಬಿಟ್ಟು ಚುರುಮುರಿನ ಮಾಡ್ಕೊಳ್ಬೋದು, ಅದನ್ನು ಸೂಪರಾಗಿ ಇರುತ್ತೆ. ಸೊ ಆಹಾರ ಪ್ರಿಯರೇ, ನೋಡಿದ್ರಲ್ಲ ಇವತ್ತಿನ ಸಿಂಪಲ್ ಅಂದರೆ ಸಿಂಪಲಾಗಿ ಮಾಡುವಂಥ ಚಾಟ್ ರೆಸಿಪಿನ ಯಾವ ಥರ ರೆಡಿ ಮಾಡ್ಕೊಳ್ಬೋದು ಅಂತ ಹೇಳಿ. ಸೊ ಇವತ್ತಿನ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಹೇಳಿ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ನ ಒತ್ತಿ, ಹಾಗೆ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನ್ನ ತಪ್ಪದೇ ಕ್ಲಿಕ್ ಮಾಡಿ ನನ್ನ ಮುಂದಿನ ವಿಡಿಯೋ
ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಮತ್ತು ಇನ್ನೊಂದು ರುಚಿಕರವಾದ ಅಡುಗೆ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.